ಮಾನಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾನಿಲದಲ್ಲಿ ಶರನ್ನವರಾತ್ರಿ ಉತ್ಸವ ಸಂಪನ್ನಗೊಂಡಿದೆ. ಪರಮಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಉತ್ಸವಾದಿಗಳು ಜರುಗಿದೆ. ಅಕ್ಟೋಬರ್ 13ರ ಆದಿತ್ಯವಾರದಂದು ಬೆಳಿಗ್ಗೆ 9 ಗಂಟೆಯಿಂದ ದತ್ತಯಾಗ ಚಂಡಿಕಯಾಗ ನೆರವೇರಿದೆ. ಬೆಳಿಗ್ಗೆ 11 ಗಂಟೆಗೆ ಪೂಜ್ಯ ಶ್ರೀಗಳವರಿಂದ ಮಧುಕರಿ ನಡೆದಿದೆ. ಬಳಿಕ ಮಹಾಪೂಜೆ ಧಾರ್ಮಿಕ ಸಭೆ ನೆರವೇರಿದ್ದು ಸ್ವರ್ಣ ಮಂತ್ರಾಕ್ಷತೆ ಮಹಾ ಅನ್ನ ಸಂತರ್ಪಣೆ ಕೂಡ ಜರುಗಿದೆ. ಮಧ್ಯಾಹ್ನ 3 ಗಂಟೆಯಿಂದ ಭಜನಾ ಸಂಕೀರ್ತನೆಗಳು ನೆರವೇರಿದ್ದು ಸಂಜೆ 5:30ರಿಂದ ದೀಪಾರಾಧನೆ ದುರ್ಗ ನಮಸ್ಕಾರ ಪೂಜೆ ನೆರವೇರಿದೆ. ಬಳಿಕ ಅಷ್ಟವದನ ಸೇವೆ ಕೂಡ ಜರುಗಿದೆ. ರಾತ್ರಿ ಮಹಾಪೂಜೆಯ ಬಳಿಕ ಅನ್ನ ಸಂತರ್ಪಣೆ ನೆರವೇರಿದೆ. ರಾತ್ರಿ 9 ಗಂಟೆಗೆ ಶ್ರೀ ಮಾನಿಲಾ ಮೇಳ ಮತ್ತು ಅತಿಥಿ ಕಲಾವಿದರಿಂದ ಯಕ್ಷಗಾನ ಹಿರಣ್ಯಾಕ್ಷ ವಧೆ ಪ್ರದರ್ಶನಗೊಂಡಿದೆ. ಹಾಗೆಯೇ ಈ ಸಂದರ್ಭ ಊರ ಪರವೂರ ಭಕ್ತರು ಸಾಕ್ಷಿಯಾಗಿದ್ದಾರೆ. ಮಹಾಕಾಲೀ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕಾ ಚಂಡಿಕಾ ದುರ್ಗಾ ಪರಮೇಶ್ವರಿಯೈ ನಮಃ. ಅತ್ಯಂತ ವಿದ್ವತ್ಪೂರ್ಣ ಸಂತವರೆಣ್ಯರಾಗಿರುವಂತಹ ಶೃಂಗೇರಿಯ ಜಗದ್ಗುರುಗಳು, ದೊಡ್ಡ ಗುರುಗಳು ಪ್ರವಚನದಲ್ಲಿ ಹೇಳುತ್ತಾರೆ, ಚಂಡಿಕಾ ಹೋಮಕ್ಕೆ ಏನೇನು ಫಲ ಇದೆ ಅಂತಂದರೆ, ಲಕ್ಷ್ಮೀಂ ಪ್ರಧಾನ ಸಮಯೇ ನವವಿದ್ರುಮಾಭಾಂ, ಯಾವಾಗ ತನ್ನನ್ನ ನಂಬಿದ ಭಕ್ತರಿಗೆ ದಾರಿದ್ರ್ಯ ಬರುತ್ತದೋ, ಸಂಪತ್ತಿಗೆ ಕೊರತೆಯಾಗುತ್ತದೋ, ಆಗ ನಾವು ಯಾರನ್ನ ಚಂಡಿಕಾ ಅಂತ ಕರೆದು ಪೂಜೆ ಮಾಡಿದ್ದೇವೋ, ಯಾರನ್ನ ದುರ್ಗಾ ಪರಮೇಶ್ವರಿ ಅಮ್ಮ ಅಂತ ಪೂಜೆ ಮಾಡುತ್ತೇವೋ, ಅದೇ ಅಮ್ಮ ಮಹಾಲಕ್ಷ್ಮಿಯಾಗಿ ನಮ್ಮನ್ನ ಸಂಪತ್ತು ಕೊಟ್ಟು ಕಾಪಾಡುತ್ತಾಳಂತೆ. ಅದೇ ರೀತಿಯಲ್ಲಿ ಅವಳು ಲಕ್ಷ್ಮೀ ಮಾತ್ರ ಅಲ್ಲ ಅಂತೆ, ದುರ್ಗೆ ಬೇರೆಯಲ್ಲ, ಲಕ್ಷ್ಮೀ ಬೇರೆಯಲ್ಲ, ದುರ್ಗೆಯೇ ಸಂಪತ್ತು ಕೊಡಬೇಕಾದಾಗ ಲಕ್ಷ್ಮೀ. ವಿದ್ಯಾ ಪ್ರದಾನ ಸಮಯೇ ಶರದಿಂದು ಶುಭ್ರಾಂ, ವಿದ್ಯೆ ಕೊಡಬೇಕಾದಂತಹ ಸಮಯದಲ್ಲಿ ಜ್ಞಾನದಾಯಿನಿಯಾಗಿರುವ ಸರಸ್ವತಿಯಂತೆ ಅವಳು. ಹಾಗಾಗಿ ದುರ್ಗೆಯನ್ನ ನಂಬಿದರೆ, ಚಂಡಿಕಾ ದುರ್ಗಾ ಅಂತ ಭಕ್ತಿಯಿಂದ ಕೈಜೋಡಿಸಿ ಪ್ರಾರ್ಥನೆ ಮಾಡಿದರೆ, ಲಕ್ಷ್ಮಿಯಾಗಿ ಸಂಪತ್ತನ್ನ ಕೊಡುವ ತಾಯಿ, ಸರಸ್ವತಿಯಾಗಿ ವಿದ್ಯೆಯನ್ನು ಜ್ಞಾನವನ್ನು ಕೊಡುತ್ತಾರಂತೆ. ಅಷ್ಟು ಮಾತ್ರ ಅಲ್ಲ ಅಂತೆ, ವಿದ್ವೇಷಿ ಜನ ವರ್ಗ ವಿಜಯೀಚ ತಮಲ ನೀಲಾಂ ಅಂತ ಹೇಳಿದ್ದಾರೆ ಶೃಂಗೇರಿ ದೊಡ್ಡ ಗುರುಗಳು. ಯಾವಾಗ ವಿದ್ವೇಷಿ ಜನರು ಅಂದರೆ ಶತ್ರುಗಳು ಅಥವಾ ಶತ್ರು ಬಾಧೆಗಳು ನಮ್ಮ ಅಂದರೆ ದೇವಿಯನ್ನ ನಂಬಿದ ಭಕ್ತ ಕುಟುಂಬಕ್ಕಾಗಲಿ, ದೇವಿಯನ್ನು ನಂಬಿದ ಭಕ್ತರ ಮನೆಗಾಗಲಿ, ದೇವಿಯನ್ನು ಅಮ್ಮನವರನ್ನು ನಂಬಿದ ಭಕ್ತರ ಜಾಗಕ್ಕಾಗಲಿ, ಅಮ್ಮನವರನ್ನು ನಂಬಿದ ಭಕ್ತರ ಶರೀರಕ್ಕಾಗಲಿ ದುಷ್ಟ ಶಕ್ತಿಗಳು ತೊಂದರೆ ಕೊಡದ ಹಾಗೆ ತ್ರಿಶೂಲವನ್ನ ಹಿಡಿದ ಮಹಾಕಾಳಿಯಾಗಿ ಎದ್ದು ಬಂದು 8 ದಿಕ್ಕಿನಿಂದಲೂ ಕೂಡ ತನ್ನ ಭಕ್ತರಿಗೆ ಯಾವುದೇ ತೊಂದರೆಯಾಗದ ಹಾಗೆ ರಕ್ಷಣೆ ಕೊಟ್ಟು ಕಾಪಾಡುತ್ತಾಳಂತೆ. ನಾವು ಸಪ್ತಶತಿ ಅನ್ನುವ 700 ಶ್ಲೋಕಗಳಿಂದ ಆಹುತಿಯನ್ನ ಪಾಯಸದಿಂದ ಕೊಟ್ಟಿದ್ದೇವೆ ಚಂಡಿಕಾ ಹೋಮದಲ್ಲಿ. ಈ ಸಪ್ತಶತಿ ಮಂತ್ರ ಇರುವಂತದ್ದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತ್ಯಾತ್ಮಿಕಾಳಾದಂತಹ ಚಂಡಿಕಾ ಪರಮೇಶ್ವರಿಗೆ. ಆದುದರಿಂದ ಯಾರು ಯಾರು ಈ ಚಂಡಿಕಾ ಹೋಮದ ಪೂರ್ಣಾಹುತಿಯಲ್ಲಿ ಭಾಗವಹಿಸಿದ್ದಾರೋ, ಯಾರು ಯಾರು ಕೈಜೋಡಿಸಿ ಈಗ
ಈಗ ಮಂಗಳಾರತಿ ಆದ ನಂತರ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಅಮ್ಮನವರು ಲಕ್ಷ್ಮಿಯಾಗಿ ಸಂಪತ್ತನ್ನು, ಮಹಾ ಸರಸ್ವತಿಯಾಗಿ ವಿದ್ಯೆಯನ್ನು, ಜ್ಞಾನವನ್ನು, ಸಂಸ್ಕಾರವನ್ನು, ಅದೇ ರೀತಿ ಮಹಾಕಾಳಿಯಾಗಿ ರಕ್ಷಣೆಯನ್ನು ಇತ್ತು ಹರಸಿ ಕಾಪಾಡುವುದರೊಂದಿಗೆ ಎಲ್ಲ ರೀತಿಯ ಭಕ್ತ ಜನರ ಸಂಕಷ್ಟಗಳನ್ನು ದೂರ ಮಾಡಿ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿದ ಬಂಗಾರದ ಜೀವನವನ್ನು ಕರುಣಿಸುವುದರ ಜೊತೆಗೆ ಅತಿಯಾದ ಮಳೆಯೂ ಅಲ್ಲ, ಮಳೆ ಇಲ್ಲದ ಬರಗಾಲವೂ ಅಲ್ಲ, ಹಾಗಿರುವ ಎಷ್ಟು ಬೇಕೋ ಅಷ್ಟು ಕಂದ ಅನ್ನುವ ರಕ್ಕಸರನ್ನ ಅವರು ದಮನ ಮಾಡಿದ್ದಕ್ಕಾಗಿಯಂತೆ ಅವಳು ನವರಾತ್ರಿಯ 9 ದಿನಗಳ ಕಾಲ ಮಹಿಷಾಸುರ ಎನ್ನುವ ನರ ರಕ್ಕಸರ ಜೊತೆ ಘನಘೋರ ಯುದ್ಧವನ್ನ ಮಾಡಿ ವಿಜಯ ದಶಮಿಯ ದಿನ ಮಹಿಷಾಸುರನ ರುಂಡವನ್ನ ಚೆಲ್ಲಿ ಬಿಸಾಡಿ ವಿಜಯ ಧ್ವಜವನ್ನ ಹಾರಾಡಿಸಿ ವಿಜಯ ದಶಮಿಯನ್ನ ನಾಳಿಗೆ ಅನುಗ್ರಹ ಮಾಡಿದರು. ವಿಜಯ ದಶಮಿಯ ಈ ಎಲ್ಲ 10 ದಿನಗಳ ಆಚರಣೆಯ ಬಳಿಕ ಆ ವಿಜಯಲಕ್ಷ್ಮಿಯಾಗಿ ಆ ಅಮ್ಮನವರು ನಮ್ಮ ಭಕ್ತಿಯನ್ನ ಸ್ವೀಕಾರ ಮಾಡಿದ್ದಾರೆ. ಆ ಅಮ್ಮನವರಿಗೂ ಸೇರಿತ್ತು ಅಂತ ಹೇಳಿ ಭಕ್ತಿಯಿಂದ ಮಾಡುತ್ತಿರುವ ಅಂತಃಕರಣ ಪೂರ್ವಕವಾದಂತಹ ಪ್ರಾರ್ಥನೆ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತ್ಯಾತ್ಮಿಕಾ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನ್ಯ ಗೋವಿಂದ. Thank you.
ಅಭಯ ಈ ಕ್ಷೇತ್ರದ ಬಂಧು ಅಪ್ಪನಾಗಿದೆ. ಈ ಕ್ಷೇತ್ರದ ಬಾಬಾನಾಗಿದ್ದ ಕೆಲಸ ಆಪನು ಸ್ವಾಮೀಜಿ ಆ ರೀತಿಯಲ್ಲಿ ನಮ್ಮನ್ನು ನೆನಪಾಗುಲ್ಲೇ ಕುರಿತು ಅಭಿವೃದ್ಧಿಯಾಗಬಹುದು. ನೀನು ಮಾತ್ರ ಪ್ರಾಸ್ತಾವಿಕ ನೆಲೆಟ್ಟೆ ನಿಮ್ಗೆಲ್ಲ ಟ್ರಸ್ಟಿನ ತಾರನಾಥ ಕೊಟ್ಟಾದ್ರು ವಿವರವಾದ ತಂದೆ ನನ್ನ ಐನ ಮಧ್ಯೆ ಪಡೆಯ ಪೂಜೆ ಆಯಿತು. ಸ್ವಾಮೀಜಿ ಪಾಠದ ಸಮಯದಲ್ಲ ವಿಶಿಷ್ಟವಾಗಿನ ಶಕ್ತಿ ಓಲು ದೇವಸ್ಥಾನ ಓಲು ಮಂದಿರ ಕೊಡೋದಲ್ಲ ಆದ್ರೆ ಸ್ವಾಮೀಜಿ ಅಂತ ಸಾಮಾನ್ಯ ಕಾರ್ಯಕರ್ತ ಆದ ವಿಶೇಷ ಮಾತ ಸ್ವಾಮೀಜಿ ಎಲ್ಲ ಚೊಪ್ಪೇರ ಸಾಧಿಸಿ ಅಂತ ಯಾನ್ಲ ಸ್ವಾಮೀಜಿ ಅಲ್ಲ ಯಾನೊಂದು ಕಾರ್ಯಕರ್ತ ಯಾವ ರೀತಿ ಮನೋಭಾವ ನಡೆ ನನಗೆ ಮಾತಲ್ಲ ಮಾದರಿ ತೋರಿಸಿದಂಥ ಸಂದರ್ಭದಲ್ಲಿ ದೃಷ್ಟಿಯಾಗಿಸಿ ಮುಂದೊಂದು ದಿನ ಬಾಲಭೋಜನವನ್ನು ನೆರವೇರಿಸಬೇಕು. ಈ ಆಶ್ರಮದಲ್ಲಿ ಆಶ್ರಮ ನಿರ್ಮಾಣ ಆಗಬೇಕು. ಇಲ್ಲಿ ಅವಧೂತನ ಪ್ರಭಾವ ಮಾಣಿಕ್ಯರಂಗೆ ಬೆಳಗಬೇಕು ಅನ್ನುವಂಥ ಸಂಕಲ್ಪ ಮಾಡಿಕೊಂಡಂಥ ನಿತ್ಯಾನಂದ ಸ್ವಾಮೀಜಿ ಪ್ರಭು ಮಹರ್ಷಿಗಳು ವಿಷ್ಣುವಿನ ವಸ್ತ್ರ ಸ್ಥಳಕ್ಕೆ ತೊಳೆದಾಗ ಅವಮಾನಿತರಾದಂಥ ಲಕ್ಷ್ಮಿ ಕೋಲಾಪುರಕ್ಕೆ ಹೋಗತಕ್ಕಂಥ ಸಂದರ್ಭದಲ್ಲಿ ಈ ಪರಿಸರದಲ್ಲಿ ಪರಿತಪಿಸಿಕೊಂಡು ಹವಾಮಾನ ತೆಳಾಗಿ ದುಃಖದಲ್ಲಿ ಪರಿತಪಿಸುವವರಾಗಿ ತನ್ನ ಸದ ಧರ್ಮಿಣಿ ವಿಷ್ಣುವನ್ನು ಬಿಟ್ಟು ದೂರವಾದ ಸ್ವಾಮಿಯ ಪ್ರತಿ ಪರಿತಪಿಸಿದ್ರು ಲಕ್ಷ್ಮಿಯನ್ನು ಪರಿತಪಿಸಿದ್ರು ಆ ಸನ್ನಿವೇಶವನ್ನು ಆ ಮಾತಾ ಮುಂದೆ ಒಂದು ದಿವಸ ಇದಕ್ಕೆಲ್ಲ ದುಃಖ ಸುಖ ನಷ್ಟ ನೋವು ಇದಕ್ಕೆಲ್ಲ ಒಂದು ಪರ್ಯಾಯ ಕ್ಷೇತ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಬ್ಬ ಸಂತನಾಗಿ ಪ್ರೇಮತತ್ವದ ಸಂದೇಶಗಳನ್ನು ಸಾರುವಂತ ಧಾಮ ಆಗಬೇಕು ಅಂತ ತಾಯಿ ಸಂಕಲ್ಪಿಸುವಂತಹ ಪರಿಸರ ಕಳೆದ 28 ವರ್ಷದಿಂದ ತಾರೆಯಾದ ಲೀಲಾ ನಾಟಕ ನಾವೆಲ್ಲ ಸೂತ್ರಧಾರ ಪಾತ್ರಧಾರಿ ಆ ಮಾತಾಯಿ ಸೂತ್ರಧಾರಿಯಾಗಿದೆ. ಬಂಧುಗಳಲ್ಲಿ ನಾನೇನು ಮಾಡಿದ್ದೇನೆ ಅನ್ನೋದಕ್ಕಿಂತ ನಾನೇನು ಮಾಡಿದ್ದೇನೆ ನನ್ನಿಂದೇನಾಗಲಿಲ್ಲ ನನ್ನಿಂದ ಈ ಸಂಸ್ಕೃತಿ ಈ ಪರಂಪರೆ ಈ ಧರ್ಮ ಪ್ರಜ್ಞೆ ಕಲಿಯುಗದಲ್ಲಿ ಸಂಘರ್ಷದ ಜೀವನ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ನೋವು ಅಂತ್ಯಕರಣದಲ್ಲಿ ವೇದನೆ ಇರತಕ್ಕಂಥ ಈ ಸಮಾಜದಲ್ಲಿ ಆಚಾರ ಮತ್ತು ಆಚಾರ್ಯ ಇದೆರಡು ಬಾರಿ ಉತ್ಕೃಷ್ಟವಾದ ಅದೇ ಇವತ್ತು ವಿಭಿನ್ನತೆಯನ್ನು ಹೊಂದಿದ ಒಬ್ಬ ಸಂತನ ಬದುಕು ಎಲ್ಲವೂ ಶೂನ್ಯವಾಗಿರುತ್ತೆ. ಆದರೆ ಸಂತನಿಂದ ಏನು ಆಗುವುದಿಲ್ಲ, ಸಂತನಿಂದ ಜಗತ್ತಿಗೆ ಆನಂದ ಕೊಡುವಂಥದ್ದು ನಿತ್ಯಾನಂದ ಪ್ರಾಪ್ತಿಯ ಯೋಗದಾನವನ್ನು ಕೊಡುವಂಥದ್ದು ಬದುಕನ್ನು ಕೊಡಲಿಕ್ಕೆ ಶಕ್ತಿ ಸಾಮರ್ಥ್ಯ ಶ್ರೀರಾಮದಲ್ಲಿ ತಾಯಿ ಕೊಟ್ಟಿರ್ತಾರೆ. ಇವತ್ತು ಎಷ್ಟೋ ಭಕ್ತಾದಿಗಳು ಕ್ಷೇತ್ರಕ್ಕೆ ಬಂದು ಸೇವೆ ಮಾಡಿ ತಮಗೂ ತಿಳಿಯದು ತಿಳಿಯದೋ ಆದ ತಪ್ಪು ಒಪ್ಪುಗಳಿದ್ರು ನಾನು ಆಗಲೇ ಹೇಳಿದಾಗೆ ಮಹಿಷಾಸುರಮರ್ದಿನಿ ಅನಂತ ಮಾತಾ ಮಹಿಷರನ್ನ ಸಂಹಾರ ಮಾಡಿದಾಗ ಚಂಡಮಂಡರನ್ನ ಸಂಹಾರ ಮಾಡಿದಾಗ ರಕ್ತಬೀಜನ ಸಂಹಾರ ಮಾಡಿದ್ರು ದ್ರೋಮಾಕ್ಷನಂತ ಸಂಹಾರ ಮಾಡಿದಾಗ ಆ ತಾಯಿ ಕರುಣಾಸಾಗರ ಅಯೋನಿಜೆಯಾಗಿರತಕ್ಕಂಥ ತಾಯಿ ಆ ರಾಕ್ಷಸರನ್ನ ಅವರ ಅಸೂಯೆ ಪ್ರವೃತ್ತಿಯಿಂದಾಗಿ ಅವರ ಮನಸ್ಸಿನಲ್ಲಿ
ಅಯೋಜನೆಯ ಅಯೋಧ್ಯೆಯಾದಂಥ ಜಗತ್ತಿನ ತಾಯಿಯಾದಂಥ ತಾಯಿಯನ್ನು ನನ್ನ ಪತ್ನಿಯಾಗಿ ಬಾ ಅಂತ ಎಲ್ಲ ರಾಕ್ಷಸರು ಶಿಮ್ಮಲಿಗೋಸ್ಕರ ಯುದ್ಧ ಮಾಡಿ ಅವಳನ್ನು ಕರ್ಕೊಂಡು ಹೋಗುವ ಪ್ರಯತ್ನ ಮಾಡಿದಂಥ ಸಂದರ್ಭ ಆ ಕರಾಳ ಯುದ್ಧ. ಆ ತಾಯಿ ಎಲ್ಲ ರಾಕ್ಷಸರಿಗೆ ಅರಸಿದ್ರು, ಮೋಕ್ಷ ಸಾಹಿತ್ಯವನ್ನು ಕರುಣಿಸಿದ್ರು, ಜ್ಞಾನವನ್ನು ಕೊಟ್ಟರು. ಕೊನೆಯ ಕಾಲಕ್ಕೆ ಆ ತಾಯಿ ಭಗವತ್ ಸಾಕ್ಷಾತ್ಕಾರ ಯೋಗದಾನವನ್ನು ಅಸದರಿಗೆ ಕರುಣಿಸಿದ್ರು. ಯೋಚನೆ, ನಮ್ಮ ಬದುಕು ನಮ್ಮ ಜೀವನ, ಒಬ್ಬ ಸಂತನಾಗಿ ನನ್ನ ಕರ್ತವ್ಯವನ್ನು ಮಾಡ್ತಾ ಬಂದಿದ್ದೇನೆ. ಇಡೀ ಮಾಡಿದ ಗ್ರಾಮ ಮಾತ್ರ ಅಲ್ಲ, ಇಡೀ ದೇಶದ ಸಮಸ್ತ ಜೀವ ಸಂಕುಲವನ್ನು ಒಬ್ಬ ಅವಧೂತನಾಗಿ ಪ್ರೀತಿಸಿದ್ದೇನೆ. ಏನು ಬಯಸ್ತಾರೆ? ಬಯಸುವಂತ ಆಸೆಯೇ ಇಲ್ಲ. ಆ ಮಾತಾಡಿ ಗುರುಗಳು ಅದನ್ನೆಲ್ಲ ಮೊದಲು ಕಸಿದುಕೊಂಡಿದ್ದಾರೆ. ನಾಳೆ ಏನು ಅನ್ನುವ ಚಿಂತೆಯೂ ಇಲ್ಲ. ದೇಹ ಸೊರಗ್ತದೆ, ಮನಸ್ಸು ಬಾಡುತ್ತದೆ ಅನ್ನೋ ಪರಿಕಲ್ಪನೆ ಇಲ್ಲ. ಮನಸ್ಸು ಬಾಡಿದ್ರೆ ನಾಳೆ ಬೆಳೆದಾಗ ಗುಬ್ಬನೇ ಆಗ್ತದೆ. ಸಂತನಿಗೆ ನೋವಿಲ್ಲ, ಆಗ ಸಂತನಿಗೆ ನೋವಿಲ್ಲ. ಸಂತನಿಂದ ಸಮಾಜಕ್ಕೆ ಆಘಾತ ಆಗಬಾರದು, ಸಂತನಿಂದ ಸಮಾಜಕ್ಕೆ ಅನ್ಯಾಯ ಆಗಬಾರದು. ಇದೇ ಚಿಂತನೆ ಯಾವುದಿಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದಂಥ ಮಾದರಿ ಶುಂಭನಿ ಶುಂಭನ ಮಂತ್ರಿಯಾದಂಥ ಸುಗ್ರೀವನು ಸಂಧಾನಕ್ಕೋಸ್ಕರ ತಾಯಿಯ ದರ್ಶನ ಕೊಡ್ತಾನೆ. ಅವರಿಗೆ ಗೊತ್ತುಂಟು ತಾಯಿ ಎಲ್ಲ ಶಕ್ತಿಯ ಪ್ರಭಾವ ಹತ್ರ ಇದೆ, ಅವಳನ್ನ ರಾಕ್ಷಸನ ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಸುಗ್ರೀವನನ್ನ ಹೂಂಕಾರ ಮಾತ್ರ ಸಾವು ಬರ್ತದೆ. ಮತ್ತೆ ತಾಯಿ ಎಚ್ಚರಗೊಳಿಸಿ ರಾಣಿ ಸುಗ್ರೀವ ಹೇಳ್ತಾನೆ, ಅಮ್ಮ ರಾಕ್ಷಸ ಕುಲ ನಾಶ ಆಗ್ತಾ ಇದೆ, ರಾಕ್ಷಸ ಸಾಮ್ರಾಜ್ಯ ಅಳಿತಾ ಇದೆ, ಈ ಅಳಿವಿನಲ್ಲಿ ನಿನ್ನ ಆಟ ಬನ್ನಿ. ಇಡೀ ಅಸುರ ಸಂಹಾರ ಸೋಲನ್ನು ಪರಿಸ್ಥಿತಿ ಬರ್ತಾ ಇದೆ. ಆದರೂ ನಾನು ಸ್ವಾಮಿ ಭಕ್ತಿಯ ನಿಶ್ಚಯ ನಿನ್ನ ಹತ್ರ ನಿವೇದನೆ ಮಾಡ್ತೇನೆ. ಮತ್ತೊಂದು ನಾನೇನು ಮೊದಲು ಬಂದು ನಿನ್ನ ಹತ್ರ ಕೇಳಿದೆ, ಶಿಮ್ಮ ನಾನು ಧರ್ಮಪತ್ನಿಯಾಗಿ ಬರಬೇಕು. ಅಮ್ಮ ಈ ನಾಲ್ಕೆಯಲ್ಲಿ ನಾನು ಅದನ್ನು ಉಳಿದೆ. ಮತ್ತೆ ಹೇಳ್ತಾ ಇದ್ದೇನೆ, ನನ್ನ ಈ ಪಾಪ ಕೃತ್ಯದಲ್ಲಿ ನನ್ನನ್ನು ಅನುಗ್ರಹಿಸಿ ಬೆಳೆಸಬೇಕು. ಸಾವು ಕೊಟ್ಟು ಮತ್ತೆ ನನ್ನನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಿದ್ವಿ. ಆಗ ತಾಯಿ ನಂತರ ಹೇಳ್ತಾರೆ, ಮಗು ಮಗು ಅಂತ ಸಂಬೋಧನೆ ಮಾಡ್ತಾಳೆ ಸುಗ್ರೀವ. ಮಗು ನಿನ್ನ ತೊದಲು ನುಡಿ ಎಳೆಯ ಮಕ್ಕಳು ಮಾತಾಡಿದಾಗೆ ಆಯ್ತು. ನೀನು ಹೇಳಿದ ಮಾತು, ನೀನು ಮಾತಾಡಿದ ಸ್ಪಷ್ಟ ಉಚ್ಚಾರ ನಿನ್ನ ಅಂತರ್ಗತವಾಗಿರತಕ್ಕಂಥ ಅಜ್ಞಾನದ ಪರಿಕಲ್ಪನೆ ನನ್ನ ತ್ರಿಶೂಲದ ಮೊನೆಗೆ, ನನ್ನ ಕೈಗಿರತಕ್ಕಂಥ ಆಯುಧದ ಮೊನೆಗೆ ಏನು ಅಂತ. ಆದರೂ ಜೀವ ಅಂತ ಇದೆ, ನಿಮಗೆ ಆ ಜೀವಕ್ಕೆ ಶಕ್ತಿ ಕೊಟ್ಟೆ, ಮತ್ತೆ ಬದುಕಲಿಕ್ಕೆ ಅವಕಾಶ ಕೊಟ್ಟೆ. ಆದರೆ
ಸುಮ್ಮನ ಸಂವಾರ ಆಗಿಯೇ ಅಸುರ ಸಾಮ್ರಾಜ್ಯ ನಾಶ ಆಗುತ್ತೆ. ಆದರೆ ಅಸುರ ಸಾಮ್ರಾಜ್ಯ ನಾಶ ಆದರು ಅಂತ ಆಸುರಿ ಪ್ರವೃತ್ತಿಯಲ್ಲಿ ಇರ್ತಕ್ಕಂಥ ರಾಕ್ಷಸತ್ವ ಸಾತ್ವಿಕತೆಯನ್ನು ಗೆಲ್ಲುವಂತೆ ಮಾಡ್ತದೆ. ಬಂಧುಗಳೇ, ದುರ್ಗಾ ಸಪ್ತಶತಿಯಲ್ಲಿ ದೇವಿ ಮಾತನಾಡಿರುವಂಥದ್ದು ನಮ್ಮೊಳಗೆ ಇದೆ. ರಾಕ್ಷಸ ಗುಣ, ತಾಮಸ, ರಾಜಸ, ಸಾತ್ವಿಕ ಗುಣಗಳು ನಮ್ಮೊಳಗೆ ಇದೆ. ಅದನ್ನು ದೂರ ಮಾಡಬೇಕು ಅಂತ ಹೇಳಿ ಆದರೆ ನಾವು ತಾಯಿಯನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಕಾಲಕ್ಕಾದ ಗಟ್ಟಿಯಾಗಿ ಅವಳಲ್ಲಿ ತಲ್ಲೀನಗೊಳ್ಳಬೇಕು, ತಾಯಿಯನ್ನು ಗಮನಿಸಬೇಕು. ನನ್ನ ಒಂದೇ ಉದ್ದೇಶ ಇನ್ನು ಜೀವನದ ಪ್ರತಿಯೊಂದು ಕ್ಷಣ ಧರ್ಮದ ಸಂದೇಶ, ಸನಾತನ ಧರ್ಮದ ಆಚಾರ ವಿಚಾರವನ್ನು ತಾಯಂದರಿಗೆ ಮಕ್ಕಳಿಗೆ ಮನ ಮುಟ್ಟುವ ಥರ, ಮನ ತಟ್ಟುವ ಥರ ಇಡೀ ಜಗತ್ತಿಗೆ ಓಡಾಟ ಮಾಡಿ ಈ ಧರ್ಮ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಉದ್ದೇಶ. ತಾಯಂದ್ರ ಹತ್ರ ನನ್ನ ದಿನ ಅರಸಿನ ಕುಂಕುಮದ ಸೌಭಾಗ್ಯವನ್ನು ಅರ್ಥ ಮಾಡಿಕೊಳ್ಳಿ, ಮೋಮತಿಯ ಸೌಭಾಗ್ಯವನ್ನು ಅರ್ಥ ಮಾಡಿಕೊಳ್ಳಿ, ಕೈಬಳೆಯ ಸೌಭಾಗ್ಯವನ್ನು ಅರ್ಥ ಮಾಡಿಕೊಳ್ಳಿ, ಕಾಲುಮರದ ಸೌಭಾಗ್ಯವನ್ನು ಅರ್ಥ ಮಾಡಿಕೊಳ್ಳಿ. ದೇವಿ ನಿಮಗೆ ಒಲಿಯುವುದೇ ಅದರಲ್ಲಿ. ಆ ಪಾವಿತ್ರತೆಯನ್ನು ನೀವು ಉಳಿಸದೇ ಇದ್ದರೆ ಆ ತಾಯಿ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಯಾಗಿ ನಿಮ್ಮೊಂದಿಗೆ ಇರುವವರು. ಒಂದು ಮನೆಯನ್ನು ಬೆಳಗಿಸುವವರು ನೀವು, ಒಂದು ಮನೆಯನ್ನು ಅಳಿಸುವವರು. ಅದಕ್ಕೋಸ್ಕರ ಜಗತ್ತಿನ ಎಲ್ಲ ತಾಯಿಗಳಲ್ಲೂ ಬೆಳೀತಾ ಇರೋದಷ್ಟೆ. ನನ್ನ ಜೀವಿತದ ಕೊನೆ ಕ್ಷಣ ತನಕ ಪ್ರತಿ ಜೀವ ಸಂಕುಲದ ರಕ್ತ ಅದು ಬಿಂದು ಸಿಂಧು ಎಷ್ಟು ಮಹತ್ವ, ಆ ರಕ್ತ ಕೆಂಪುತಾನೆ ನಿಮ್ಮ ಹಣೆಯಲ್ಲಿ ಶೋಭಿಸುವಂಥ, ತ್ರಿಭುಟಿಯಲ್ಲಿ ಶೋಭಿಸುವಂಥ ಸೌಭಾಗ್ಯದ ಶಕ್ತಿಯಾಗಿರ್ತಕ್ಕಂಥ ಕುಂಕುಮವನ್ನು ಅರ್ಥೈಸಿಕೊಳ್ಳಿ. ಈ ದೇಶದಲ್ಲಿ ಈ ಜಗತ್ತು ಇದು ಅಕೃತ ಕಾಮ ಆಗ್ತಾ ಇದೆ, ಅತಿದೃಷ್ಟಿ ಆಗ್ತಾ ಇದೆ, ಭೂಮಿ ಕಂಪನ ಕೊಡ್ತಾ ಇದೆ, ಪರ್ವತ ಜಲಿತಾ ಇದೆ. ಯೋಚಿಸಿ, ರಾಮಾಯಣದಲ್ಲಿ ಕೊನೆಗೆ ಸೀತಾಮಾತೆಯನ್ನು ಭೂದೇವಿ ತನ್ನ ಅಂತರ್ಗತವಾಗಿ ಮಾಡಿಕೊಂಡು ಅದೇ ಪರಿಸ್ಥಿತಿ ಇವತ್ತು ನಮ್ಮ ದೇಶಕ್ಕೆ ಜಗತ್ತಿಗೆ ಬರುವ ಸನ್ನಿವೇಶಗಳನ್ನು ನಾವು ಕಾಣ್ತೇವೆ. ದಯವಿಟ್ಟು ತಾಯಿಗೆ ಅರ್ಥ ಮಾಡಿಕೊಂಡು ಮಕ್ಕಳನ್ನು ಕಳುಹಿಸಿ ನೀವು ಆಚಾರವಂತರಾಗಿ ವಿಚಾರವಂತರಾಗಿ ಭಕ್ತಿ ಪಂಥದಲ್ಲಿ ಮುಂದುವರಿ. ಪ್ರತಿ ಮನೆಯಲ್ಲಿ ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮ ಶಿವಾಯ, ಸರ್ವಮಂಗಲ ಮಾಂಗಲ್ಯ ಶಿವೇ, ಸರ್ವಾರ್ಥ ಸಾಧ್ಯ ಶರಣ್ಯ ತ್ರಿಂಬಕಿ ಗೌರಿ ನಾರಾಯಣ ಸಿಕ್ಕಿದಂತಹ ಅಲ್ಪ ಸಮಯದಲ್ಲಿ ಅದು ಅದನ್ನು ಮನನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದರ ಬಹಳಷ್ಟು ಅವಶ್ಯಕತೆ ಪ್ರತಿ ಮನೆಗೆ ಇದೆ. ನನ್ನ ಉಸಿರಿರುವ ಈ ದೇಹದಲ್ಲಿ ಶಕ್ತಿ ಕೊಟ್ಟಷ್ಟು ದಿವಸ ಈ ದೇಶದಲ್ಲಿ ತಾಯಂದ್ರ ಮೇಲೆ ಅತ್ಯಾಚಾರ, ಅಪವಾದ, ಅಪಕೀರ್ತಿ ಮತ್ತು ಯಾವತ್ತೂ ನನ್ನ ಶ್ವೇತಕಾಲದಲ್ಲಿ ಆಸಕ್ತಿ ಧರ್ಮ ಪ್ರಜ್ಞೆಯಲ್ಲಿ ಎಲ್ಲ ತಾಯಂದ್ರ ಹೃದಯದಲ್ಲಿ ಆ ತಾಯಿ ತನ್ನ ಬಂಧವೇ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ತಾಯಿಗಿಂತ ದೊಡ್ಡ ಶಕ್ತಿಯೇ ಇಲ್ಲ, ತಾಯಿಗಿಂತ ದೊಡ್ಡ ದೇವನಿಲ್ಲ. ಯಾಕೆ ಇಲ್ಲ? ತಾಯಿ 9 ತಿಂಗಳು ಎತ್ತು ಒತ್ತು ಬೆಳೆಸಿ ಪೋಷಿಸಿ ನಮ್ಮನ್ನು ಈ ಸಮಾಜಕ್ಕೆ ಒಂದು ಸಂಸ್ಕಾರಕ್ಕ ಒಂದು ಬದುಕನ್ನು ನಿರ್ವಹಿಸಲಿಕ್ಕೆ ಸಮರ್ಥರಾಗಿರತಕ್ಕಂಥ ಒಂದು ತಾಯಿ ಅರ್ಥ ಮಾಡಿಕೊಂಡು
ಈ ರೀತಿಯಲ್ಲಿ ನೀವು ಕುಂಕುಮವನ್ನು ತಾಸಾರ ಮಾಡಿದ್ರೆ ತಾಯಿಯನ್ನು ತಾಸಾರ ಮಾಡಿದಷ್ಟು ಕುಂಕುಮರಾಗ ಶೋಭಿತೆಯವರು ಲಲಿತಾ ಸಹಸ್ರನಾಮ ಲಕ್ಷ್ಮೀ ಅಷ್ಟೋತ್ತರ ಲಕ್ಷ್ಮೀ ಸಹಸ್ರನಾಮ ಇದಕ್ಕೆಲ್ಲ ಮೂಲ ಶಕ್ತಿ ದೇವಿಯ ಸ್ವರೂಪಕ್ಕೆ ಮೂಲ ಶಕ್ತಿ ಕೊಟ್ಟವಳು ಕುಂಕುಮ ಅದೇ ಬಿಂದು ಅದೇ ಸಿಂಧು ಇದನ್ನೆಲ್ಲ ನಿಮ್ಮ ಅರ್ಥ ಮಾಡಿಕೊಂಡು ಇದೇ ನನ್ನ ತಪಸ್ಸು ಇದೇ ನನ್ನ ಇತಿಹಾಸ ಇದೇ ನನ್ನ ಚರಿತ್ರೆಯ ಹಿಂದೆ ಸಮಾಜದಲ್ಲಿ ನಾವಿಲ್ಲದ ಕಾಲದಲ್ಲಿ ಇದ್ದ ಕಾಲದಲ್ಲಿ ಕ್ಷೇತ್ರದಲ್ಲಿ ಆ ಮನೆಯಿಂದೇ ನಡೀತದೆ ಭಜನೆ ಇವತ್ತು ನೀವು ನೋಡಿರ್ಬೋದು ಭಜನೆ ಸಾಮ್ರಾಜ್ಯವೇ ಇವತ್ತು ಜೇಕಾರದ ಓಂಕಾರದ ನಾದದ ಪ್ರಣಾಮ ತಾಳದ ಮೂಲಕ ವಿಜೃಂಭಿಸ್ತಾರೆ ಎಳೆಯ ಮಕ್ಕಳಲ್ಲಿ ಕೂಡ ನೃತ್ಯ ಭಜನೆಯ ಪ್ರಭಾವವನ್ನು ಹೆಚ್ಚಿಸ್ತಾರೆ ಯಾಕೆ ಆಗ್ತಾ ಇದೆ ಯೋಚನೆ ಮುಂದೆ ಈ ಜಗತ್ತು ಈ ದೇಶ ಈ ಸಂಸ್ಕೃತಿ ಈ ಪರಂಪರೆ ಉಳಿಯುವುದೇ ಅದರ ಭಜನೆ ಮಾಡುವ ನಿರಂತರ ಅದಕ್ಕೋಸ್ಕರ ಹೇಳ್ತಾ ಇದ್ದೆ ನಿಮ್ಮೆಲ್ಲರೂ ತಾಯಿಯ ಹತ್ರ ಸಂಸ್ಕೃತಿಯನ್ನು ಈ ದೇಶದ ಪರಂಪರೆಯನ್ನು ಬೆಳೆಸಿ ನಮ್ಮ ಮಕ್ಕಳೆಲ್ಲರೂ ಇವತ್ತು ಅನಾಥಗಳಿಂದ ಅನಾಥದೃಷ್ಟವಾಗ್ತಾ ಇದೆ ಯೋಚಿಸ್ಬೇಕು ಹಿಂದೂ ಧರ್ಮದಲ್ಲಿ ಎಷ್ಟೋ ಮಕ್ಕಳು ಅಪಮೃತ್ಯು ಆಕ್ಸಿಡೆಂಟ್ ಡ್ರಗ್ಸ್ ಮಾಫಿಯ ಮತಾಂತರ ವಯಸ್ಸಿಲ್ಲ ಯಾಂತ್ರಿಕ ಬದುಕಿನ ಸೋಗಿಗೆ ಬಲಿಯಾಗ್ತಾ ಇದ್ದಾರೆ ಅಂತಂದರೆ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಮ್ಮ ದೇವಸ್ಥಾನಗಳು ನಮ್ಮ ಕುಟುಂಬದ ಆರಾಧನಾ ಸಾನ್ನಿಧ್ಯಗಳು ನಮ್ಮ ಭಜನಾ ಮಂದಿರಗಳು ಎದುರಲ್ಲಿ ಮಕ್ಕಳನ್ನು ಕರ್ಕೊಂಡು ಮಕ್ಕಳಿಗೆ ನಿಮ್ಮ ಕುಂಕುಮದ ಬಗ್ಗೆ ಅರಸಿನ ಕುಂಕುಮದ ಸೌಭಾಗ್ಯದ ಶಕ್ತಿಯ ಪ್ರಭಾವ ನಿಮ್ಮ ತ್ರಿಪುಟಿಯಲ್ಲಿ ವಿರಾಜಿಸಿದ ಆ ತಾಯ್ತನದ ಶಕ್ತಿಯೊಂದಿಗೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಸ್ವರೂಪ ಆದಂತಹ ಮಹಾಲಕ್ಷ್ಮಿ ಮಾ ಕಾಳಿ ಮಾ ಸರಸ್ವತಿ ಜೀವನಾತ್ಮಿಕ ಆದಂತಹ ದಿಶಕ್ತಿಯ ಪ್ರಭಾವ ನಿಮ್ಮ ಮನೆಯಲ್ಲಿ ಪ್ರಭಾವಿತವಾಗಿ ಬೆಳೆದು ಬರ್ತದೆ ಸರಿ ಅರ್ಥ ಮಾಡಿ ಇದನ್ನು ಪ್ರತಿ ತಾಯಲ್ಲೂ ಪ್ರಯತ್ನ ಮಾಡಬೇಕು ಆ ವ್ಯತಿರಿಕ್ತವಾದಂಥ ವಿಕೃತವನ್ನು ಸೃಷ್ಟಿ ಮಾಡತಕ್ಕಂಥ ತಾಯಂದರಿಗೆ ನೀವು ಗುರುವಾಗಿ ಮಾರ್ಗದರ್ಶನ ಮಾಡಬೇಕು ಇದರ ಅವಶ್ಯಕತೆ ಇವತ್ತು ಸನಾತನ ಹಿಂದೂ ಧರ್ಮಕ್ಕಿದೆ ಎಷ್ಟೋ ಅನಾಥಗಳಲ್ಲಿ ಮಕ್ಕಳು ಒಂದೆರಡು ಮಕ್ಕಳಿರೋದು ಯೋಚನೆ ಮಾಡಬೇಕು ಗಂಭೀರ ಸ್ಥಿತಿಯಲ್ಲಿದೆ ಎಂದು ಸಮಾಜ ಆ ಒಂದೆರಡು ಇರುವಂಥ ಮಕ್ಕಳು ಕೂಡ ಇವತ್ತು ನಮಗೆ ಕಾಣಲಿಕ್ಕೆ ಕೈಗೆ ಸಿಗಲಿ ವಿವಾಹ ವಿಚ್ಛೇದನದಲ್ಲಿ ಪರಿತಪಿಸ್ತಕ್ಕಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಲಿಕ್ಕೆ ಕಾರಣ ಆಚಾರವಂತರಾಗಲಿ ವಿಚಾರವಂತರಾಗಲಿ ಭಕ್ತಿ ಮಾರ್ಗದಲ್ಲಿ ದೇವತಾ ರಾಮಸ್ವಾಮಿಯೊಂದಿಗೆ ಬದುಕನ್ನು ಕಟ್ಟಿಕೊಳ್ಳಲು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ ಬದುಕರಿ ವೃತ್ತಿ ಇವತ್ತು ಭಗವಂತನವರು ನಾನು ನಿತ್ಯ ಬೇಡೋದು ನನಗೆ ಹೇಳಿಕೊಂಡು ನಾನೊಬ್ಬ ಭಿಕ್ಷುಕ ನಾನು ಬೇಡುವುದೇ ನನ್ನ ಜೀವನ ಬೇಡುವುದೇ ನನ್ನ ಬದುಕು ಭಿಕ್ಷುಕ ಬೇಡಿದ್ರೆ ಏನು ಮಾಡ್ತೇನೆ ಇವತ್ತಿಗೆ ಬೇಡಬಹುದು ನಾಳೆ ಹೋಗ್ಬೋದು ನಾಲ್ಕು ಬೇಡುವುದು ಅವನ ಹತ್ರ ಇಲ್ಲೇ ಇಲ್ಲ ಅಂತ ತಾಯತ್ರ ಬೇಡ್ತಾನೆ ಬಹಳ ಅಗತ್ಯ ಇದೆ ಇವತ್ತು ಇವತ್ತು ಇಡೀ ಜಗತ್ತಿನಲ್ಲಿ ಸಂಘರ್ಷ ನಡೀತಾರೆ ಅಮಾಯಕರ ಬಲಿದಾನ ಆಗ್ತಾ ಇದೆ ಸಜ್ಜರಲ್ಲಿ ದುಃಖಿತರಾಗ್ತಾ ಇದೆ ಸಜ್ಜರಿಗೆ ನೋವಾಗ್ತಾ ಇದೆ ಎಷ್ಟೋ ಮಧ್ಯಮ ವರ್ಗದ ಜನಸಾಮಾನ್ಯರ ಬದುಕು ಇವತ್ತು ಈ ದೇಶದ ಆರ್ಥಿಕ ವ್ಯವಸ್ಥೆ ಉದ್ಯಮ ಕ್ಷೇತ್ರ ವ್ಯವಹಾರ ಕ್ಷೇತ್ರ ಜನಸಾಮಾನ್ಯರ ಬದುಕು ಇವತ್ತು ಹಗರಣಗಳ ಕಂತೆ ಈ ದೇಶದ ಆರ್ಥಿಕ ದುಸ್ಥಿತಿಯಲ್ಲಿ ಕಾಳಗಣಿಕರ ನಿಗೂಢವಾದಂಥ ಸಂಪತ್ತಿನಲ್ಲಿ
ಆರ್ಥಿಕ ವ್ಯವಸ್ಥೆ ದುರ್ಬಲ ಮಧ್ಯಮ ವರ್ಗದವರಿಗೆ ಆಗ್ತಾ ಇದೆ. ಇದನ್ನು ಯೋಜಿಸುವಂತಹ ಒಂದು ಸಂದಿಗ್ಧ ಕಾಲಸ್ಥಿತಿ ಈ ದೇಶ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ನನ್ನ ಮನೆ ಮನೆಯಲ್ಲಿ ನಾಮ ಸಂಕೀರ್ತನೆ ನಾನು ಓಂ ನಮ ಭಗವತೆ ಓಂ ನಮ ಶಿವಾಯ ಸರ್ವಮಂಗಲ ಮಾನದಲ್ಲಿ ಯಾವುದೇ ಆಗಲಿ ಸಾಯಂ ಸಂಧ್ಯಾ ಮತ್ತು ಬೆಳಗಾದ 15-15 ನಿಮಿಷ ಮಾಡಿ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಒಂದೊತ್ತಾದರೂ ಸಹಬಾಳ್ವೆಯನ್ನು ಸಹಬಾಳ್ವೆ ಮಾಡುವಂಥ ಪ್ರಯತ್ನ ಮಾಡಿ. ಈ ನಿಟ್ಟಿನಲ್ಲಿ ನಮ್ಮ ಧರ್ಮ ಸಂದೇಶ ಎಲ್ಲ ಭಾಗದಲ್ಲಿ ನಾವು ಹೆಚ್ಚು ಪ್ರಯಾಣದಲ್ಲಿ ಇದ್ದುಕೊಂಡು ಕ್ಷೇತ್ರವನ್ನು ನಾವು ಯಾವತ್ತೂ ಬಿಡುವುದಿಲ್ಲ. ಕ್ಷೇತ್ರದಲ್ಲಿ ಟ್ರಸ್ಟಿಗಳಿದ್ದಾರೆ, ನಮ್ಮ ಮಹಿಳಾ ಸಮಿತಿಯವರಿದ್ದಾರೆ, ಅವ್ರು ಚೆನ್ನಾಗಿ ನಡೆಸ್ಕೊಡ್ತಾರೆ. ನಾವು ಇರ್ತೇವೆ, ಬರ್ತೇವೆ, ಹೋಗ್ತೇವೆ, ಇರ್ತೇವೆ. ಆದರೆ ನನ್ನ ಕಾರ್ಯಕ್ರಮದ ವ್ಯಾಪ್ತಿ ಬೆಳಿಬೇಕು, ಅದರೊಟ್ಟಿಗೆ ಕ್ಷೇತ್ರದ ಎಲ್ಲ ಚಟುವಟಿಕೆಗಳು ಬೆಳೆಸಬೇಕು. ಆ ನಿಟ್ಟಿನಲ್ಲಿ ನಾನು ಸದಾ ಇದ್ದೇನೆ. ನಿಮ್ಮ ಪ್ರೀತಿಯನ್ನು ಯಾವತ್ತೂ ನಾನು ದೂರ ಮಾಡಬೇಕು. ಮಾಡಿದ ಗ್ರಾಮವನ್ನು ಅಥವಾ ನಮ್ಮ ದೇಶದ ಕರ್ನಾಟಕ ರಾಜ್ಯವನ್ನು, ಈ ದೇಶದ ಯಾವುದೇ ನಾಗರಿಕನನ್ನು ನಾನು ಯಾವತ್ತೂ ಮರೆಯಬೇಕು. ಯಾವುದೇ ಜಾತಿ, ಮಠ, ಪಂಥ ಇರಲಿ, ಎಲ್ಲವನ್ನು ನಾನು ಪ್ರೀತಿಸಬೇಕು. ಎಲ್ಲರಲ್ಲಿ ಹೌದಾರ್ಯವನ್ನು ತೋರಿಸಬೇಕು. ಆ ನಿಟ್ಟಿನಲ್ಲಿ ಇವತ್ತು ಬದುಕರಿ ಭಿಕ್ಷೆ ಆಗಿದೆ. ಆ ನಿಟ್ಟಿನಲ್ಲಿ ಒಂದು ಭಜನೆಯಲ್ಲಿ ನನ್ನ ಆಶೀರ್ವಚನ ಮುಕ್ತಾಯ ಮಾಡ್ತೇನೆ. ಎಲ್ಲರೂ ಇವತ್ತು ಮನಕೊಂಡ ನನ್ನ ಪೂರ್ವಾಶ್ರಮದಲ್ಲಿಯೇ ನನ್ನ ಪೂರ್ವಾಶ್ರಮ ಮನೆ ಹತ್ರ ಇದ್ದೆ. ನಾನೇ ನನ್ನ ಮನೆಗೆ ನನ್ನ ಸಹೋದರಿಯಾಗಿ ಎಲ್ಲ ಚಿತ್ರನ ಅವಲಂಬಿಸಬೇಕು. ಅವರೇ ನಮ್ಮ ಮಹಾಲಕ್ಷ್ಮೀ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ನನ್ನ ಶಿಷ್ಯರ ಮಠದಲ್ಲಿ ಕೂಡ, ಎರಡೂ ಮಠದಲ್ಲಿ ಕೂಡ ಅವರು ಆ ಪ್ರವೃತ್ತಿಯಲ್ಲಿದ್ದಾರೆ. ಅವರಿಗೆ ಅವರ ಶಕ್ತಿಯನ್ನು ಪುರುಷೋತ್ತಮ ಚೇರ್ಮನ್, ನಮ್ಮ ಶ್ರೀರಾಮ ಸೇವಾ ಸಮಿತಿ ಬೆಂಗಳೂರು, ನಮ್ಮಲ್ಲಿ ಒಂದು ಕಟ್ಟಡ ನಿರ್ಮಾಣ ಅನ್ನಕ್ಕೆ ಅಣಿಯಾಗ್ತಾ ಇದೆ. ಒಬ್ಬರು ಭೂದಾನವನ್ನು ಮಾಡಿದ್ದಾರೆ. ಆ ಕಟ್ಟಡ ನಿರ್ಮಾಣದ ನೇತೃತ್ವ ಕೂಡ ಶ್ರೀರಾಮ ಸೇವಾ ಸಮಿತಿಯವರು. ಮತ್ತು ನವೆಂಬರಲ್ಲಿ ಅಲ್ಲಿ ಕೂಡ ಒಂದು ದೊಡ್ಡ ಕಾರ್ಯಕ್ರಮದ ನಿಯೋಜನೆ ಆಗಿದೆ. ಮತ್ತು ಮನೆ ಮನೆ ಲಕ್ಷ್ಮೀ ಪೂಜೆ ಅಭಿಯಾನ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಚಿಂತನೆ ಮಾಡ್ತಾ ಇದ್ದೆ, ಅದು ಕೂಡ ನಡೀತದೆ. ಅದೇ ರೀತಿ ನಮ್ಮ ತಹಶೀಲ್ದಾರ ಜೀವಕ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿದ್ದಾರೆ. ನಮ್ಮ ಕ್ಷೇತ್ರದ ಮೇಲೆ ತುಂಬ ಪ್ರೀತಿ ಇಟ್ಟವರು, ಅಭಿಮಾನ ಇಟ್ಟವರು. ಅವಿರತವಾಗಿ ಬಹಳಷ್ಟು ನಮ್ಮ ಮಾಣಿನ ಗ್ರಾಮದಲ್ಲಿ ಕೂಡ ಸಲ್ಲಿಸಿದ್ದವರು. ಅವರಿಗೂ ಅವರ ಬಿಳಿ ಕುಟುಂಬಕ್ಕೆ ದೇವರು ಅಭಿಮಾನಿಗಳು, ನಮ್ಮ ಎರಡು ಮೋಹನದಾಸರಾಯಿಗಳು, ನಮ್ಮ ಚಿಕ್ಕ ಕುಟೀರ ಇದ್ದರು. ಆಗ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಹತ್ರ ಏನಿಲ್ಲ. ಆಗ ಮೋಹನದಾಸ ರಾಯವರೇನಾದರೂ ಬಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಮತ್ತು ಬೇರೆ ಬೇರೆ ಪ್ರತಿಯೊಂದು ಕ್ಷಣ ಕೂಡ ನಮ್ಮ ಜೊತೆಯಲ್ಲಿ ಅವರು ಮಾತ್ರ ಅವರ ಇಡೀ ಕುಟುಂಬ, ಅವರ ಸಹಧರ್ಮಿಯ ತಂದೆ ಕೂಡ ಇಲ್ಲಿ ವಿಶೇಷವಾಗಿ ಸೇವೆ ಮಾಡಿ ಅವರಿಗೆ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಅವರಿಗೂ ಇನ್ನಷ್ಟು ದೇವಿ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದೇ ರೀತಿ ನಮ್ಮ ರಾಜೇಶ್ ಮತ್ತು ಅವರ ಸಹೋದರಿಗಳು ಇಲ್ಲಿ ಕ್ಷೇತ್ರದ ಮಣ್ಣಿಂದ ಅನ್ನದಾನ ಎಲ್ಲ ನಡೀತಾ ಇದೆ. ಅದಕ್ಕೆಲ್ಲ ಪ್ರೇರೇಪಿಸಿದ್ದಾರೆ ಆ ಮಾತಾಯಿ. ಆ ತಾಯಿ ಅವರನ್ನು ತರಿಸಿದವರೇ ಅವರು. ಆದ್ದರಿಂದ ಅವರಿಗೆ ಅವರ ಕುಟುಂಬಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ರೇವತಿಯವರು ಮಹಿಳಾ ಸಂಸ್ಥೆ ಗೌರವ ಅಧ್ಯಕ್ಷ, ಅವರಿಗೆ ಎರಡು ಜವಾಬ್ದಾರಿ, ಒಂದು ವಿಷ್ಣುವಿನ ಜವಾಬ್ದಾರಿ, ಒಂದು ಲಕ್ಷ್ಮಿಯ ಜವಾಬ್ದಾರಿ. ನಿನ್ನೆ ತನಕ ವಿಷ್ಣುವಿನ ಜವಾಬ್ದಾರಿ ಬಯಸಿ ಮೊನ್ನೆಯಿಂದ ನಮ್ಮ ಕ್ಷೇತ್ರದಲ್ಲಿ ಕೂಡ ಲಕ್ಷ್ಮಿಯ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಕ್ಷೇತ್ರದ ಒಳ್ಳೆಯ ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ. ಅವರಿಗೆ ಅವರ ಕುಟುಂಬಕ್ಕೂ ಇಡೀ ಅವರ ಮಕ್ಕಳು ಸಮೇತ ಮಾಡಿದ್ದೇನೆ ಯಾವತ್ತು ಅವರಿಗೆ ಅವರ ಯಜಮಾನರಿಗೆ ಅವರ ಕುಟುಂಬಕ್ಕೆ ದೇವರು ಜನ್ಮಾಡಿದಷ್ಟು ಸ್ಥಳೀಯರ ಕಾನೂನನ್ನು ಪಾಲಿಸಿಕೊಂಡು ಆ ಮೂಲಕ ನಾವೆಲ್ಲರಿಗೂ ಕೂಡ ಸನಾತನ ಸಂಸ್ಕೃತಿಯ ಸಾರಥಿಗಳಾಗಲಿ ಎಂಬ ಒಳ್ಳೆಯ ಆಶೀರ್ವಚನದ ಮಾತುಗಳನ್ನು ಆಡಿದ್ದಾರೆ. ಅವರ ಆಶೀರ್ವಚನಕ್ಕೆ ಶಿರವಾಗಿ ಎಲ್ಲ ಬಂಧುಗಳ ಪರವಾಗಿ ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮ ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಬಹಳಷ್ಟು ಒತ್ತಡದಲ್ಲಿದೆ, ಯಾಕಂದರೆ ತಡ ಆಗಿದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಇವತ್ತಿನ ಅತಿಥಿಗಳಿಗೆ ಮತ್ತು
ಪದಾಧಿಕಾರಿಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉಪಸ್ಥಿತರಾದ ಎಲ್ಲ ಪಂಕ್ತಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ಪೂಜ್ಯ ಸ್ವಾಮೀಜಿಯವರು ಮಂದಿರದ ಒಳಭಾಗದಲ್ಲಿ ನಮಗಳಿಗೆ ಕೂಡ ಮಂತ್ರಾಕ್ಷತೆಯನ್ನು ನೀಡ್ತಾರೆ. ನಾವು ಮಂತ್ರಾಕ್ಷತೆಯನ್ನು ಸ್ವೀಕರಿಸೋಣ. ಅದೇ ರೀತಿ ನಾವು ಅನ್ನಪ್ರಸಾದವನ್ನು ಸ್ವೀಕರಿಸಿಕೊಂಡು ಕೃತಾರ್ಥರಾಗವನ್ನು ಹೇಳಿಕೊಳ್ಳುತ್ತಾ ವೇದಿಕೆಯಿಂದ ಹೋಗಲಿಕ್ಕಿಲ್ಲಂತೆ. ಸಂಜೆ ಕೂಡ ನಮ್ಮ ಕೃಷ್ಣ ಉಪಾಧ್ಯಾಯ ಗದಿಲ ಇವರ ನೇತೃತ್ವದಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನ ಹಾಂ ಕೊಡುವ ಜಾ